ಮುಸ್ಲಿಂ ರಾಷ್ಟ್ರದ ಕ್ರಿಶ್ಚಿಯನ್ ರಾಷ್ಟ್ರದ ಹಿಂದೂ ರಾಷ್ಟ್ರದ ಕೇವಲ ನಮ್ಮ ಭಾರತ ಒಂದು. ಇವರು ತಮ್ಮೊಳಗಾಗಿ ಏ ನೋಡ್ರಿ ನಮ್ದು ಯಾವ ಜಾತಿ ನಮ್ದು ಈ ಜಾತಿ ಅನ್ನೋ ಒಂದು ಕಾರಣನ ಯಾವಾಗ ತರ್ತಾರಂದ್ರೆ ಒಂದು ಚುನಾವಣೆ ಬಂದಾಗ ಮಾತ್ರ ಇದನ್ನು ತಂಬರ್ತಾರೆ. ಇಲ್ಲರೆ ನಮ್ಮೊಳಗೆ ಅವರೊಳಗೆ ಇರುವಂಥ ಸಹಭಾಗಿತ್ವನ್ನು ಒಡೆದು ಆಳೋರೇ ಈ ರಾಜಕೀಯ. ಎಲೆಕ್ಷನ್ ಬರೋದಕ್ಕೆ ಅಷ್ಟ ಅಲ್ಲ, ಎಲೆಕ್ಷನ್ ಬರೋಕ್ಕಿಂತ ಮುಂಚೆನೂ ಮೋದಿ ಜೊತೆ ಇದ್ದಾರೆ. ಅವರು ಒಂದು ಸಾಮಾನ್ಯ ಕಾರ್ಯಕರ್ತರಿಗೆ ಮಾತಾಡುವಂಥ ಪ್ರಧಾನಿ ಎಲ್ಲರೂ ನೋಡಿದ್ರೆ ಏನ್ರಿ, ಯಾವ ದೇಶದ ಪ್ರಧಾನಿ ಮಾತಾಡ್ತಾರೆ? ಒಂದು ಸೀಟ್ ಜಾಸ್ತಿ ಬಂದರೂ ಅವ್ರಿಗೆ ಅಡೋದು ಕೊಟ್ಬಿಟ್ರೆ ಇಲ್ಲಿ ಬೇರೆದವ್ರು ಖರೀದಿ ಮಾಡೋದು ಅವಶ್ಯ ಇರೋದಿಲ್ಲ. ಎಲ್ಲರಿಗೂ ಸಪೋರ್ಟ್ ಮಾಡ್ಬೇಕು, ಮತ್ತು ಎಲ್ಲ ರಾಜಕೀಯನೂ ಅವ್ರ ಹಾಗೆ ಕೆಲಸ ಮಾಡಲಿಕ್ಕೆ ನಿಯತ್ತಿನಿಂದ ಕೆಲಸ ಮಾಡಲಿಕ್ಕೆ ಮುಂದಾಗಬೇಕಂತ ನಾನು ಕೇಳ್ಕೊಳ್ತೇನೆ. ಅದಕ್ಕೊಂದು ಶ್ರೇಷ್ಠ ನಾಯಕತ್ವ ಮತ್ತು ಗಟ್ಟಿ ನಾಯಕತ್ವ ಅಂತ ಹೇಳ್ಬೋದು. ಯಾಕಂದರೆ ಕಳೆದ 10 ವರ್ಷದಿಂದ ನಮ್ಮ ಸನ್ಮಾನ್ಯ ನರೇಂದ್ರ ಮೋದಿಯವರು ಕೇವಲ ನೀವು ಮೊನ್ನೆ ಅಂದ್ರಲ್ಲ ಎಲ್ಲ ಜನ ಅಂತಾರೆ ಬರೀ ರಾಮ ಮಂದಿರ ಅಂಥೇಳಿ, ಬಟ್ ಅದ್ರ ಜೊತೆ ಜೊತೆ ನಾನು ಹೇಳಿದ್ದೆ ಮೊನ್ನೆ ಕೂಡ ಮಾತಾಡಿದ್ವಿ ನಾವು ಆರ್ಥಿಕತೆ ಬಗ್ಗೆ ಎಷ್ಟು ಅವ್ರಿಗೆ ಕಾಳಜಿ ಅಂದರೆ ಬಹುಶಃ ನೋಡ್ರಿ GST ಈ ವರ್ಷದೊಳಗೆ ಸಾಕಷ್ಟು ಅಂದರೆ ಮುಂಬರುವ ವರ್ಷದೊಳಗೆ ಅಂದರೆ ಪ್ರತಿ ವರ್ಷ ಕೂಡ ಅದು ಬರ್ತಾ ಇದೆ, ಬಟ್ ಈ ಕೂಡ ಈ ಸಲನೂ ಕೂಡ ಸಾಕಷ್ಟು ಬಂದ GST ಅಂದರೆ ಆ ಒಂದು ಬಂದದನ್ನು ಈ ಸಾರ್ವಜನಿಕೋಸ್ಕರ ಏನು ಅಭಿವೃದ್ಧಿ ಕೆಲಸಕ್ಕೋಸ್ಕರ ಅದನ್ನು ವಿತರಣೆ ಮಾಡ್ಲಿಕ್ಕೆ, ಮತ್ತು ಇದು ಸಾಕಷ್ಟು ದೊಡ್ಡ ದೇಶ ನಮ್ಮ ಭಾರತ ದೇಶ, ಹೀಗಾಗಿ ಇಲ್ಲೇ ಪ್ರೊಡಕ್ಷನ್ ಮಾಡಿ ಇಲ್ಲೇ ಇದನ್ನು ಮಾಡೋದು, ಮತ್ತು ಆತ್ಮನಿರ್ಭರ ಒಳಗೆ ಸಾಕಷ್ಟು ನಾವು ಪ್ರಗತಿಯನ್ನು ಕಂಡಿದ್ವಿ. ಯಾಕಂದರೆ ಪ್ರತಿ ಸಲ ಏನು ಮಾಡ್ತೀವಿ ನಾವು ಬೇರೆ ಅಂದರೆ ಹೊರದೇಶಕ್ಕೆಲ್ಲ ನಾವು ಅವ್ರ ಮೇಲೆ ಡಿಪೆಂಡ್ ಆಗ್ತಾ ಇದ್ವಿ, ಅವ್ರ ಮೇಲೆ ಇದನ್ನು ಮಾಡ್ತಾ ಇದ್ವಿ, ಬಟ್ ಇವಾಗ ಏನಲ್ಲ ಕಳೆದ ಒಂದು 10 ವರ್ಷದೊಳಗೆ ಆತ್ಮನಿರ್ಭರದೊಳಗೆ ಸಾಕಷ್ಟು ಆರ್ಥಿಕ ಪ್ರಗತಿಯನ್ನು ಕಾಣಿದೆ, ಮತ್ತು ಎಲ್ಲ ಹೊರದೇಶ ಕೂಡ ಅತ್ಯಂತ ನಿಬ್ಬೆರಗವಾಗಿ ನೋಡ್ತಾ ಇದ್ದಾರೆ ನಮ್ಮ ದೇಶವನ್ನು. ಯಾಕಂದರೆ ಅದಕ್ಕೊಂದು ಗಟ್ಟಿ ನಾಯಕತ್ವ, ಶ್ರೇಷ್ಠ ನಾಯಕತ್ವ, ಮತ್ತು ಆ ಡಿಸಿಷನ್ ಮೇಕಿಂಗ್ ಅಂತಾರೆ, ನಿರ್ಧಾರ ತೊಗೊಳ್ಳೋದು, ಅದು ನಿರ್ಧಾರ ತೊಗೊಂಡು ಆ ಸಂಕಲ್ಪ ಮಾಡಿ ಈ ಆರ್ಥಿಕತೆಯೊಳಗೆ ಮುಂಬರೋ ದಿವಸದೊಳಗೆ ಸುಮಾರು 1-2 ವರ್ಷದೊಳಗೆ ನಾವು 5 ಟ್ರಿಲಿಯನ್ ಅಂತಾರೆ ಅದನ್ನು ಕ್ರಾಸ್ ಮಾಡಿ ಮಾಡ್ತೀವಿ. ಇವಾಗ ನೋಡಿರಿ ಕಳೆದ 22ನೇ ತಾರೀಕು ಏನು ಒಂದು ವಾತಾವರಣ ನಿರ್ಮಾಣ ಆಯ್ತಲ್ಲ ದೇಶದೊಳಗೆ, ಬಹುಶಃ ಎಲ್ಲರೂ ಯಾವುದೇ ಒಂದು ಜಾತಿ ಮತ ಪಂಥ ಅನ್ನೋದಲ್ಲದೆ ಆ ಒಂದು ರಾಷ್ಟ್ರೀಯ ಕಾರ್ಯಕ್ರಮದಲ್ಲಿ ಎಲ್ಲರೂ ಪಾಲ್ಗೊಂಡ್ರು. ಹೀಗಾಗಿ ಜನರೊಳ ಮನಸ್ಸೊಳಗೆ ಏನಪ್ಪ ಒಂದು ರಾಷ್ಟ್ರೀಯ ಒಂದು ಭಾವನೆ ಬೆಳಿಬೇಕು, ಕೇವಲ ರಾಮ ಒಬ್ಬರಿಗೆ ಸೀಮಿತ ಅಲ್ಲ, ಇಡೀ ಕೇವಲ ನಮ್ಮ ಭಾರತ ದೇಶದೊಳಗಲ್ಲ ನಮ್ಮ ಇದ್ರಲ್ಲ ಹೊರದೇಶದಲ್ಲಿ ಕೂಡ ಅದ್ರ ಬಗ್ಗೆ ಸಾಕಷ್ಟು ಒಂದು ಚರ್ಚೆ ಆಯಿತು. ಸೊ ಆ ಒಂದು ವಾತಾವರಣ, ಆ ಒಂದು ಇಂಪ್ಯಾಕ್ಟ್ ಅಂತಿರಲ್ಲ ಪ್ರಭಾವ ಎಲ್ಲ ಜನರಲ್ಲಿ ಮೀರಿದೆ, ಅದು ಜನರಿಗೆ ಅನ್ನಿಸ್ತಾ ಇದೆ ನಮ್ಮ ಹಿಂದೂ ರಾಷ್ಟ್ರ. ಯಾಕಂದರೆ ನೋಡಿರಿ ಬೇರೆ ಕಡೆ ಎಲ್ಲ ಮುಸ್ಲಿಂ ರಾಷ್ಟ್ರದ ಕ್ರಿಶ್ಚಿಯನ್ ರಾಷ್ಟ್ರದ ಹಿಂದೂ ರಾಷ್ಟ್ರದ ಕೇವಲ ನಮ್ಮ ಭಾರತ ಒಂದು. ಸೊ ಹೀಗಾಗಿ ಆ ಹಿಂದೂಗಳು ಜಾಗೃತ ಆಗ್ಲಿಕ್ಕಿದ್ದಾರೆ, ಕೇವಲ ಇಲ್ಲೇ ಅಷ್ಟೇ ಅಲ್ಲ ಹೊರದೇಶದಲ್ಲಿ ಕೂಡ ಹಿಂದೂಗಳು ಜಾಗೃತ ಇದ್ದಾರೆ. ಆ ಒಂದು ಕಾರ್ಯಕ್ರಮವನ್ನು ಎಷ್ಟೊಂದು ಅದ್ಧೂರಿಯಾಗಿ ಮಾಡಿದ್ದಾರೆ, ಬಹುಶಃ ತಾವೆಲ್ಲ TV ಒಳಗೆಲ್ಲ ನೋಡಿರ್ಬೋದು. ಸೊ ಹೀಗಾಗಿ ಒಟ್ಟಾರೆಯಾಗಿ ಹೇಳ್ಬೇಕಂದ್ರೆ ಆ ಒಂದು ಜಾಗೃತಿ ಮೂಡಿದಾಗ ಜನರ ಮನಸ್ಸು ಅನ್ನಿಸ್ತು ಇಲ್ಲ ನಾವು ಇಂಡಿಯಾ ಕೂಟದಲ್ಲಿ ಹೋಗಬಾರ್ದು ಹೊರಗೆ ಬರಬೇಕಂತ. ನೋಡಿರಿ ನಿತೀಶ್ ಕುಮಾರ್ ಅವ್ರದ್ದು ಕೇವಲ 2 ದಿವಸದೊಳಗೆ ಅಂದರೆ ಈ ರಾಜಕಾರಣ ಅನ್ನೋದ್ರೆ ಅಂದರೆ ಯಾವುದೇ ಥರದ ನಾ ಹೇಳ್ತಂದರೆ ಕುರ್ಚಿ ತೊಗೊಂಡು ಹೊರಗೆ ಬರೋದು ಯಾವುದೇ ಪಕ್ಷದಲ್ಲಿ ಹೋಗಲಿ, ಈಗ ಆ ಪಕ್ಷದಿಂದ ಈ ಪಕ್ಷ ಬರಬೇಕಾದ್ರೆ ಈ ಪಕ್ಷನ ಹಾಕೊಂಡ್ರೆ ಕುರ್ಚಿ ಇಟ್ಕೊಂಡು ಹೋಗೋದು, ಅಲ್ಲಿ ಕೂಡ ಕುರ್ಚಿ ಬೇಕು ಇಲ್ಲಿ ಕೂಡ ಕುರ್ಚಿ ಬೇಕು, ಈ ಥರದ ಒಂದು ಮನೋಭಾವನೆ ಹೋಗಬೇಕು. ಬಟ್ ಆ ಮನೋಭಾವನೆ ಹೋಗಲಿಕ್ಕೆ ಕೇವಲ ನಮ್ಮ ಮೋದಿಯವರು ಮಾತ್ರ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಎಲ್ಲರೂ ಕೂಡ ಒಟ್ಟಿಗೆ ಮಾಡಬೇಕು. ಬಟ್ ಅದಕ್ಕೊಂದು ಸಮರ್ಥ ನಾಯಕತ್ವ, ಗಟ್ಟಿ ನಾಯಕತ್ವ ಏನದಲ್ಲ ಇವತ್ತಿನ ದಿವಸ ಅದು ಸಾಬೀತು ಮಾಡಿದೆ ಅಂತ ಹೇಳಿ ನಾನು ಹೇಳಿಕ್ಕೆ ಇಚ್ಛೆಪಡ್ತೀನಿ. ಮೋದಿಯವರು ಅಂದರೆ ಅವ್ರು ಏನೋ ಒಂದು ನಿರ್ಧಾರ ಮಾಡಿದರೆ ಅದನ್ನು ಜಾರಿಗೆ ತರಲಿಕ್ಕೆ ಪ್ರಯತ್ನ ಮಾಡುವಂಥ ಒಬ್ಬ ಮನುಷ್ಯ ಅಂತ ಹೇಳ್ಬೋದು ನಾವು. ಯಾಕಂದರೆ ನಾವು ಈ ಹಿಂದೆ ಕೂಡ ಬೇರೆ ಅಂದರೆ ಸರ್ಕಾರಗಳಿದ್ದಾಗ ಪ್ರಯತ್ನ ಮಾಡಿದ್ರೆ ಆಗಿದ್ದಿಲ್ಲ, ಈಗ 33-50% ಆಗಿದ್ದಲ್ಲ ಸರ್ ಇವತ್ತು, ಹಾಂ 50% ಮಾಡ್ಬೇಕಂತಂದ್ರೆ ಅದೊಂದು ಗಟ್ಟಿ ನಿರ್ಧಾರ ಬೇಕು, ಅದಕ್ಕೆ ಯಾವುದೇ ವಿರೋಧ ಮಾಡಲಿಲ್ಲ. ಸೊ ಇವತ್ತು ನಮ್ಮ ಈ ಹೆಣ್ಮಕ್ಳಾಗಿ ಯಾವುದೇ ಒಂದು ಸ್ಥಳದಲ್ಲಿ ಅವರು ಹಿಂದೆ ಬಿದ್ದಿಲ್ಲ, ಪ್ರತಿಯೊಂದು ಈಕ್ವಲ್ ಆಗಿ ನಮ್ಮ ಸೈನ್ಯದೊಳಗೆ ತೊಗೊಳ್ರಿ ಅಥವಾ ಯಾವುದೇ ಒಂದು ಕ್ರೀಡೆಗಳು ತೊಗೊಳ್ರಿ, ಆ ಕ್ರೀಡೆಗಳು ಕೂಡ ನಮ್ಮ ಇವರು ಸಾಕಷ್ಟು ಮಹತ್ವ ಕೊಟ್ಟಿದ್ದಾರೆ ಮೋದಿಯವರು. ಅಂದರೆ ಒಟ್ಟಾರೆಯಾಗಿ ಸಮಗ್ರವಾಗಿ ಇಡೀ ಭಾರತವನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ಏಕೈಕ ಪ್ರಬುದ್ಧ ರಾಷ್ಟ್ರ ಇಲ್ಲ ಅವ್ರ ಕಾರ್ಯವೈಖರಿ ಮತ್ತು ದೃಢವಾದ ಸಂಕಲ್ಪ ನಾನು ಮಾಡಬೇಕು ಅನ್ನುವಂಥ ದೃಢವಾದ ಸಂಕಲ್ಪ ಅದನ್ನು ಅಲ್ಲಿ ಒಯ್ಯುತ್ತದೆ. ನೋಡಿರಿ ಅವರು ಯಾವಾಗಲೂ ಗುಜರಾತಿನ ಏನು ವಿಧಾಯಕರಾದರು ಅಂದರೆ ಏನು ಸದಸ್ಯರಾದ್ರಲ್ಲ ಅಲ್ಲಿ ಆವಾಗ ಮಾತ್ರ ಅವರು ಪ್ರವೇಶ ಮಾಡಿದರು, ಅದೇ ರೀತಿಯಾಗಿ ಅಲ್ಲಿವರೆಗೆ ಪ್ರವೇಶ ಮಾಡಿದ್ದಿಲ್ಲ ಅವರು. ಅದೇ ರೀತಿಯಾಗಿ ನಮ್ಮ ಸಂಸತ್ತಲ್ಲಿ ಕೂಡ ಅವರು ಸಂಸತ್ತಲ್ಲಿ ಆರಿಸಿ ಬಂದು ಆವಾಗ ಪಾರ್ಲಿಮೆಂಟ್ ಅಂದರೆ ಸಂಸತ್ ಭವನವನ್ನು ಅವರು ಪ್ರವೇಶ ಮಾಡಿದ್ರು, ಅಲ್ಲಿವರೆಗೆ ಮಾಡಿಲ್ಲ. ಅಂದರೆ ಆ ಒಂದು ಮನುಷ್ಯನ ಏನದು ಗಟ್ಟಿತನ ಏನದಲ್ಲ ನಿಜವಾಗಿ ಅದು ಒಂದು ದೈವಾಂಶ ಸಂಭೂತ ಅಂತ ಅನ್ಬೋದು ನಾವು, ಬಹುಶಃ ಯಾರಿಗೂ ಆಗಲಿಕ್ಕಿಲ್ಲ. ತಾವೆಲ್ಲ ನೋಡಿರ್ಬೋದು ಅಂದರೆ ಅವರ ಒಂದು ಕಾರ್ಯವೈಖರಿ ಆಗಲಿ ಆ ಒಂದು ಮನುಷ್ಯ ನೀವು ಬಂದರೆ ಅಲ್ಲ ಅಂದರೆ ಪ್ರತಿಯೊಬ್ಬನಿಗೂ ಒಂಥರ ಆಕರ್ಷಣೆ ಆಗ್ತದೆ. ಅಂದರೆ ಅವರ ವೇಷಭೂಷಣ ಆಗಲಿ ಅಂದರೆ ಅವರಲ್ಲಿ ಸಿಂಹದ ಒಂದು ಏನಂತಾರಲ್ಲ ಸಿಂಹ ಆಗಲಿ ಹುಲಿ ಆಗಲಿ ಆ ಥರದ ಒಂದು ಅವ್ರಿಗೆ ಆ ಒಂದು ಆ ದೈವಾಂಶ ಸಂಭೂತ ಅವರಲ್ಲಿ ಕೂಡಿದೆ ಅಂತ ಹೇಳಿ ಬಹುಶಃ ನಾವು ದೈವಿ ಸ್ವರೂಪನ ಅಂತ ಅನಿಸ್ಬೋದು. ಅದು ಅದ್ರ ಬಗ್ಗೆ ಏನೇನೋ ಏನು ಹೇಳ್ತಾರೆ ಇಲ್ಲ, ನನ್ನ ವೈಯಕ್ತಿಕ ಅಂದರೆ ಅದೊಬ್ಬ
ಸಾಧಾರಣ ಮನುಷ್ಯ, ಈಸ್ ಅ ಮ್ಯಾನ್ ಆಫ್ ಎ ಸಪ್ರೇಟ್ ಥಿಂಗ್ಸ್, ವಾಟ್ ಎವರ್ ಹಿ ಸೇಸ್ ಹಿ ಡಸ್ ಇಟ್. ಎಸ್, 1947 ಏನದಲ್ಲ ನೀರೂರ್ ಅವ್ರು ಆದಮೇಲೆ ಅವರು ಆಡಳಿತದೊಳಗೆ ಅನ್ಯಕೋಮ್ನೆಯವರು ಮುಸ್ಲಿಮ್ಸು ಈ ಎಜುಕೇಷನ್ ಮಿನಿಸ್ಟರ್ ಮಾಡಿದ್ರು. ನೋಡಿ ಇತಿಹಾಸ ತೆಗೆದು ನೋಡ್ರಿ, ನಮ್ಮವರಿದ್ದಾರೆ ಬಟ್ ಶಾರ್ಟ್ ಪೀರಿಯಡಲ್ಲಿ ಇದ್ದಾರೆ. ಅವ್ರೇನಿದ್ದಾರೆ ಆ ಒಂದು ಅವಾಗಿಂದ ಬಿಂಬಿಸ್ಕೋತ ಬಂದ್ಬಿಟ್ರೆ ಅಂದರೆ ಆ ಪಠ್ಯಪುಸ್ತಕಗಳಿಗೆ. ಈಗ ನೋಡಿ ಈಗಿನ ಜನ್ರೇಷನ್ ಏನಿದೆಲ್ಲ ಅವ್ರಿಗೆ ಹಿಂದಿಂದ ಏನು ಗುರುತು ಇಲ್ಲೇ ಇಲ್ಲ, ಆ ಪಠ್ಯಪುಸ್ತಕ ಏನು ಓದೋ ಅದನ್ನು ಬಿಂಬಿಸ್ತಾರೆ. ಈಗ ಅದು ಈಗ ಔರಂಗಜೇಬ್ ಅವ್ರು ಇವರು ಅನ್ನೋದು ಹುಮಾಯೂನ್ ಅಕ್ಬರ್ ಅವ್ರಿಗೆಲ್ಲರೂ ಹೇಳ್ತಾರೆ. ನಾವು ಇದು ನಮ್ಮಲ್ಲಿ ಸಾಕಷ್ಟು ಜನ ಸ್ವಾತಂತ್ರ್ಯ ಹೋರಾಡಿದವರು ಅಥವಾ ಇದಕ್ಕೆ ಹೋರಾಡಿದವರು ಅದ್ರ ಬಗ್ಗೆ ಉಲ್ಲೇಖನೇ ಇಲ್ಲ. ಈ ಜನ್ರೇಷನ್ ಪಾಸ್ ಆದ್ಮೇಲೆ ಅವ್ರಿಗೂ ಅದು ಬರೋದನೇ ಇಲ್ಲ. ಅದು ಈ ಥರದ ಅದಕ್ಕೆ ಕಾರಣ ಮುಖ್ಯ ಅಂದ್ರೆ ನಮ್ಮ ಸನ್ಮಾನ್ಯ ನರೇಂದ್ರ ಮೋದಿ ಅವ್ರು ಅವ್ರೇನಿದೆ ನ್ಯಾಷನಲ್ ಎಜುಕೇಷನ್ ಪಾಲಿಸಿ, ಅದು ರಾಷ್ಟ್ರೀಯ ಇದು ಶಿಕ್ಷಣ ನೀತಿ ಏನದಲ್ಲ ಅದನ್ನು ಸ್ವಲ್ಪ ಸ್ವಲ್ಪ ಸ್ವಲ್ಪವಾಗಿ ಬರ್ತಾ ಇದೆ. ಈಗಿನ ಜನ್ರೇಷನ್ ಗುರುತಾಗ್ತದೆ. ಸೊ ಹೀಗಾಗಿ ಮತ್ತೆ ಇನ್ನೊಂದು ಅವ್ರದ್ದು ಏನಿತ್ತು ಗುರುತ, ನೆಹರೂರವರು ಮಹಾತ್ಮ ಗಾಂಧಿ ಯಾಕೆ ಪ್ರೀತಿ ಇಟ್ಟಿದ್ರು ಅಂದರೆ ಅವರು ಪ್ರಧಾನಮಂತ್ರಿ ಮಾಡಲಿಕ್ಕೆ ಸನ್ಮಾನ್ಯ ಮಹಾತ್ಮ ಗಾಂಧಿಯವರ ಕಾರಣ. ಹೀಗಾಗಿ ಅವ್ರನ್ನ ಓಲೈಸ್ಕೋತ ಬಂದರು ಮತ್ತು ಅದನ್ನು ಅವರು ಆ ಪಠ್ಯಪುಸ್ತಕ ಆಗಲಿ ಅಥವಾ ಏನಾಗಲಿ ಇನ್ನೇ ಇತರ ಯಾವುದೇ ವ್ಯವಸ್ಥೆ ಆಗಲಿ ಅವ್ರನ್ನ ಒಂಥರ ಓಲೈಸ್ಕೋತ ಬಂದರು. ಆ ಓಲೈಸ್ಗಳು ಬಂದದ್ದು ಇಲ್ಲಿವರೆಗೆ ಅದು ಕಂಟಿನ್ಯೂ ಆಗ್ತಾ ಇದ್ದಾರೆ. ಸೊ ಅದು ಸಮಗ್ರವಾಗಿ ಏನು ವಾಸ್ತುಸ್ಥಿತಿ ಏನದಲ್ಲ, ವಾಸ್ತವ ಏನದಲ್ಲ, ವಾಸ್ತವ ಯಾರಿಗೂ ಗುರುತಿಲ್ಲ. ಹಾಂ, ಆ ವಾಸ್ತವ ಗುರುತು ಆಗ್ಬೇಕಾದ್ರೆ ನಾ ಹಿಂದಿನ ಪುಟಗಳನ್ನು ತೆರಬೇಕು. ಆ ಒಂದು ನಮ್ಮ ಈಗಿನ NDA ಸರ್ಕಾರ ಅಂತ ಹೇಳ್ತಾರೆ, ಭಾಜಪ ಸರ್ಕಾರ ಅದು ಮಾಡ್ತಾ ಇದ್ದಾರೆ ಅಂತ ನನ್ನ ಅನಿಸಿಕೆ. ಒಟ್ಟಾರೆಯಾಗಿ ಅಂದರೆ ಗಟ್ಟಿ ನಾಯಕತ್ವ ಬೇಕು ನೋಡಿ, ಯಾವುದೇ ಒಂದು ಕೆಲಸ ಮಾಡಬೇಕಾದ್ರೆ ಅದಕ್ಕೆ ಸಪೋರ್ಟ್ಗೆ ಬೇಕು, ಗಟ್ಟಿ ನಾಯಕತ್ವ ಇಂಪಾರ್ಟೆಂಟು ಮತ್ತು ದೃಢವಾದ ಸಂಕಲ್ಪ ಮುಖ್ಯವಾಗಿ. ಅವರೊಳಗೆ ಇರೋದು ಏನೈತೆ ಅಂದರೆ ದೇಶವನ್ನು ಒಡೆದಾಳೋದು ತಮ್ಮ ರಾಜಕೀಯಗೋಸ್ಕರ. ನಾವು ನೋಡ್ರಿ ಮುಸ್ಲಿಂ ಬಾಂಧವರು, ನಾವು ಹಿಂದೂ ಬಾಂಧವರು ಎಲ್ಲ ನಾವು ಕೂಡೇ ಮೊದಲು ನಮ್ಮ ಭಾರತ ದೇಶದೊಳಗಿದ್ವಿ, ಎಲ್ಲ ನಾವು ಸಹಕರಿಸ್ಕೊಂಡೇ ಇರ್ತಿದ್ವಿ ಅವ್ರಿಗೆ, ನಾವು ನಮಗೆ ಅವರು ಅನ್ನುವಂಥ ಮನೋಭಾವನೆ ನಮ್ಮೊಳಗಿತ್ತು. ಈಗಾದರೂ ಇದೆ ನಮ್ಮ ನೋಡ್ರಿ, ನಾವು ಅವ್ರ ಕೂಡೇನ ಒಂದು ಉದ್ಯೋಗವನ್ನು ಮಾಡ್ತಾ ಇರ್ತೇವೆ. ಅದು ಯಾವಾಗ ನಮ್ಮ ಅವರ ಒಳಗೆ ಬಿರುಕು ಮೂಡಿಸ್ತಾರೆ ಅಂತಂದ್ರೆ, ಯಾವಾಗ ನಮ್ಮ ಚುನಾವಣೆಗಳು ಬರ್ತಾವಲ್ಲ ಅವಾಗ ಏನು ಇವರು ಒಂದು ಎರಡು ಈ ಕೋಮಿನ ಮುಖಂಡಿದ್ದಾರಲ್ಲ ರೀ, ಇವರು ತಮ್ಮೊಳಗಾಗಿ ಏ ನೋಡ್ರಿ ನಮ್ದು ಆ ಜಾತಿ ನಮ್ದು ಈ ಜಾತಿ ಅನ್ನೋ ಒಂದು ಕಾರಣನ ಯಾವಾಗ ತರ್ತಾರಂದ್ರೆ ಒಂದು ಚುನಾವಣೆ ಬಂದಾಗ ಮಾತ್ರ ಇದನ್ನು ತಂಬರ್ತಾರೆ. ಇಲ್ಲರೆ ನಮ್ಮೊಳಗೆ ಅವರೊಳಗೆ ಇರುವಂಥ ಸಹಭಾಗಿತ್ವವನ್ನು ಒಡೆದು ಆಳೋರೇ ಈ ರಾಜಕಾರಣಿಗಳು. ಅದಕ್ಕಾಗಿ ನಾ ಈ ಏನು ನಮ್ಮ ಹಿಂದೂ ಮುಸ್ಲಿಮನ್ನ ಬೆಳೆಸ್ತಾರಲ್ಲ ಇವರು ರಾಜಕಾರಣಿಗಳು ಅನ್ನುವಂಥ ಒಂದು ಮಾತಾಗ ಇಲ್ಲಿ ಹೇಳೋಕೆ ಇಷ್ಟಪಡ್ತೇನೆ. ಅಲ್ಲ, ಜಾತಿನ ಸಂಚಾರ ಮಾಡೋದನ್ನೇ ಇವರು ರಾಜಕಾರಣಿಗಳು ಅಂತ ನನ್ನೊಂದು ಅನಿಸಿಕೆ ಹೇಳಿದ್ರೆ, ಈ ನಮ್ಮ ಈ ಸಾರ್ವಜನಿಕರು ಆ ಥರ ಭಾವನೆ ಇಲ್ಲ, ಅದನ್ನು ಬಿತ್ತೋರೇ ಈ ರಾಜಕಾರಣಿಗಳು. ಈಗ ನೋಡಿರಿ ಮೋದಿಯವರು ಯಾವುದೋ ಒಂದು ಮಾತನ್ನು ಈ ಜಾತಿಯ ಬಗ್ಗೆ ಮಾತಾಡಲ್ಲ, ಅವ್ರು ಏನಿದ್ರು ಸಮಾನತೆಯನ್ನು ತರಬೇಕು ಅನ್ನುವಂಥ ಮನೋಭಾವನೆ ಉಳ್ಳವರು ಮಾತ್ರ ಮೋದಿಯವರಿದ್ದಾರೆ. ಅದನ್ನೆಲ್ಲ ಕೆಡಿಸಿ ಯಾಕಂದ್ರೆ ಅದನ್ನು ಇವರು ಸಮಾನತೆಯನ್ನು ತಂದುಬಿಟ್ರೆ ಅಂತಂದ್ರೆ ನಮ್ಮ ದೇಶ ಅಗದಿ ಉತ್ತನಂಗತ ಶ್ರೇಣಿಗೆ ಹೋಗ್ತದೆ. ಅದನ್ನು ತರಬಾರ್ದು ಅನ್ನುವಂಥ ಈ ಅಜೆಂಡಾ ಇತ್ತಲ್ಲ ಈ ವಿರೋಧ ಪಕ್ಷರನ್ರಿ, ಈ ಬೇರೆ ರಾಜಕಾರಣಿಗಳನ್ರಿ, ಇದೇ ಒಂದು ಅಜೆಂಡಾ ಇಟ್ಕೊಂಡು ಅವ್ರು ಮುಂದುವರಿತಿದ್ದಾರೆ. ಇದನ್ನೆಲ್ಲನೂ ಶಮನ ಮಾಡಬೇಕು ಅನ್ನುವಂಥ ಕಾರಣಕ್ಕಾಗಿ ಮೋದಿಯವರು ಸಮಾನತೆಯನ್ನು ತರಬೇಕಂತೇಳಿ ಮುಂದುವರಿತಿದ್ದಾರೆ. ಅಲ್ರಿ, CINRC ತರೋದು ಒಳ್ಳೇದನ್ನು, ಅದು ಯಾವುದೋ ಜಾತಿಯತೆ ಇಲ್ಲ ಅದರೊಳಗೆ. ಈ ನೋಡಿರಿ ನಮ್ಮ ದೇಶಕ್ಕಿರುವಂಥ ಮುಸ್ಲಿಂ ಬಾಂಧವ್ರನ್ನ ನಾವೇನು ಕಡೆಗಣಿಸ್ತಾ ಇಲ್ಲ, ನಾವು ಅವ್ರಿಗೆ ಸ್ಥಾನಮಾನ, ಹಾಂ, ನಾವು ನಮ್ಮ ದೇಶದವ್ರವ್ರು, ನಾವು ಅವ್ರಿಗೆ ಸ್ಥಾನಮಾನ ಕೊಡ್ತಾ ಇದ್ದೀವಿ. ಅದೇ ಥರನೇ ಐತಿ, ಬೇರೆ ದೇಶದಿಂದ ಬಂದು ನಮ್ಮ ದೇಶಕ್ಕೆ ಹೊರೆ ಆಗ್ತಾರೆ ಅನ್ನೋ ಒಂದು ಕಾರಣಕ್ಕಾಗಿ ನಾವು CINRC ಅಂತ ತರ್ತಾ ಇದ್ದೀವಿ ಹೊರತಾಗಿ ನಾವು ನಮ್ಮ ದೇಶದಾಗಿರುವಂಥ ಮುಸ್ಲಿಂ ಬಾಂಧವ್ರನ್ನ ಕಡೆಗಣಿಸ್ಬೇಕಂತ ನಾವು ಇದು ಉದ್ದೇಶ ಇಲ್ಲ. ನಮ್ಮ ದೇಶವನ್ನು ನಾವು ಭದ್ರಗೊಳಿಸಬೇಕು, ನಾವು ಗಟ್ಟಿಗೊಳಿಸ್ಬೇಕು ಅನ್ನೋ ಒಂದು ಕಾರಣಕ್ಕಾಗಿ ಈ ಒಂದು ಕಾಯ್ದೆ ಅಂತ ತಂದುಬಿಟ್ಟಿವಿ ಅಂತಂದ್ರೆ ನಾವು ಗಟ್ಟಿಗೊಳ್ತೇವೆ. ಬೇರೆ ದೇಶದ ಜನ ಬಂದು ನಮ್ಮೊಳಗೆ ನುಸುಳುವುದಿಲ್ಲ, ನುಸುಳುವಂಥ ಒಂದು ಕಾರ್ಯಕ್ರಮವನ್ನು ಬಂದ್ ಮಾಡ್ಬೇಕಂತೇಳಿ CINRC ಇದು ಹೊರತಾಗಿ ಬೇರೆ ಯಾವುದೇ ಒಂದು ದುರುದ್ದೇಶ ಇದ್ರೊಳಗೆ ಇಲ್ಲ ಅನ್ನುವಂಥ ಭಾವನೆ ನಂದು ಇದೆ. ಅದನ್ನು ತಾವು ಮೀಡಿಯಾ ಒಳಗೆ ಬಿತ್ತರಿಸ್ಬೇಕು. ಇದು ಮುಖ್ಯ CINRC ಐತಿ, ನಮ್ಮ ದೇಶವನ್ನು ಭದ್ರ ಬುನಾದಿ ಎತ್ತ ಒಯ್ತೈತಿ. ಇದು ಆ ಒಂದು ಕಾನೂನನ್ನು ನಾವೆಲ್ಲರೂ ಸಾರ್ವಜನಿಕರು ಅದಕ್ಕೆ ಸಪೋರ್ಟ್ ಕೊಡಬೇಕನ್ನುವಂಥ ಆಶಾಭಾವನೆ ನಂದಿದೆ. ನಮ್ಮ ಭಾರತ ದೇಶ ಜನತೆಗಳು ಕೈಗೂಡಿಸ್ಬೇಕು ಅನ್ನೋದು ಒಂದು ಕಾರಣ. ನಾರಿ ಶಕ್ತಿ ಬಗ್ಗೆ ಏನಿದ್ರಿ, ನಾವು ಸಮಾನತೆಯಿಂದನೇ ಹೋಗ್ತಾ ಇದ್ದೀವಿ, ನಾವು ಸಮಾನತೆ ಕೊಡಬೇಕು. ಅದು ನೋಡಿರಿ ಯಾವುದೋ ಒಂದನ್ನು ನಾವು ಹೆಂಗೆ ತೋತೇವೆ ಅದು ನಮಗೆ ಬರ್ತದೆ. ಒಬ್ಬೊಬ್ಬರು ನಾರಿಗಳು ಅದನ್ನು ದುರುಪಯೋಗ ಪಡಿಸ್ಕೋತಾರೆ, ಒಬ್ಬರು ಉಪಯೋಗ ಪಡಿಸ್ಕೋತಾರೆ. ಉಪಯೋಗ ಯಾವುದೋ ಒಂದು ಕಾನೂನುಗಳನ್ನು ನಾವು ಸಾರ್ವಜನಿಕರು ಉಪಯೋಗಪಡಿಸ್ಕೋಬೇಕನ್ನೋದು ಒಂದು ಮೊದಲನೇ ಪ್ರಾಮುಖ್ಯತೆ. ಯಾಕಂದ್ರೆ ಯಾವುದೇ ಒಂದು ಕಾನೂನು ಬರ್ತಾವೆ. ಈಗ ನೋಡಿರಿ ಇವಾಗ ಸ್ಮಾರ್ಟ್ಫೋನು ಬಂದಿದೆ, ಆ ಸ್ಮಾರ್ಟ್ಫೋನ್ಲಿಂದ ಒಂದಷ್ಟು ಜನ ದುರುಪಯೋಗ ಪಡಿಸ್ಕೊಳ್ತಾ ಇದ್ದಾರೆ, ಒಬ್ಬರು ಉಪಯೋಗ ಪಡಿಸ್ಕೋತಾರೆ. ಯಾವುದೋ ಒಂದು ಹಿತ ಮಿತ ಇರಬೇಕು. ಅಮೃತನೂ ಇವತ್ತಿಗೆ ನಾವು ಅತಿ ಆದರೆ ವಿಷ ಮಾರ್ಪಡುತ್ತದೆ. ಅದಕ್ಕಾಗಿ ಯಾವುದೋ ಒಂದು ವಿಷಯನೂ ನಾವು ಅದನ್ನು ಒಳ್ಳೆ ರೀತಿಯೋಗಿ ತೊಗೋಬೇಕು ಹೊರತಾಗಿ ಕೆಟ್ಟ ರೀತಿಯೋಗಿ ತೊಗೋಬಾರ್ದು ಅನ್ನೋದೊಂದು ನನ್ನ ಆಶಾಭಾವನೆ. ಎಲೆಕ್ಷನ್ ಬರೋದು ಕಷ್ಟ ಅಲ್ಲ, ಎಲೆಕ್ಷನ್ ಬರೋಕ್ಕಿಂತ ಮುಂಚೆನೂ ಮೋದಿ ಜೊತೆ ಇದ್ದಾರೆ. ಅವರು ಒಂದು ಸಾಮಾನ್ಯ ಕಾರ್ಯಕರ್ತರಿಗೆ ಮಾತಾಡುವಂಥ ಪ್ರಧಾನಿ ಎಲ್ಲರೂ ನೋಡಿದ್ರೆ ಏನು ರೀ, ಯಾವ ದೇಶದ ಪ್ರಧಾನಿ ಮಾತಾಡ್ತಾರೆ ರೀ? ನಿನ್ನೆ ನೋಡಿರಿ, ನಿನ್ನೆ ಅಥವಾ ಮೊನ್ನೆ ಅವು ಪರೀಕ್ಷಾ ಪೇ ಚರ್ಚಾ ಅಂಥೇಳಿ
ಒಂದು ಏನು ರೀ ಎಂತೆಂಥ ಕ್ವಶನ್ ನೋಡಿದ್ರ ಆಲ್ ವರ್ಲ್ಡ್ ನೋಡಿದೆ. ಏ ಮೋದಿಜಿಯವರು ಹುಡುಗರು ಕೊಟ್ಟಾಗ ಮಾತಾಡ್ತಾರ, ಸ್ಟೂಡೆಂಟ್ ಕೊಟ್ಟಾಗ ಮಾತಾಡ್ತಾರ, ಅಲ್ರಿ ಅವ್ರ ಒಂದು ರಾಜ ಅಂದ್ರೆ ರಾಜನೆಲ್ಲ ಮಕ್ಕಳಿದ್ದಂಗೆ ನಾವು, ಅದು ನಿಯತಿನ ರಾಜ ಇದ್ರೆ ಮಾತ್ರ ನಿಯತಿನ ರಾಜ ಇದ್ರೆ ಅವ್ರೆಲ್ಲರ ಮಕ್ಕಳು ಅಂತಂದ್ರೆ ಅವ್ರು ಎಲ್ಲರಿಗೂ ಸಮಸ್ಯೆ ಬಗೆಹರಿಸಕತ್ತಾರ. ಒಮ್ಮಿಕ್ಲೆ ಎಲ್ಲ ಅವರು ದೇವರಲ್ಲ, ಎಲ್ಲ ಎಲ್ಲ ಕಡೆ ಒಮ್ಮಿಕ್ಲೆ ಸಮಸ್ಯೆ ಬಗೆಹರಿಸಕ್ಕೆ ಇಷ್ಟು. ಇಂಥ ಕೆಲಸ ಯಾವುದೇ ಪ್ರಧಾನಮಂತ್ರಿ ಜಗತ್ತಿನಲ್ಲಿ ಯಾವುದೇ ಪ್ರಧಾನಮಂತ್ರಿ ಮಾಡಿಲ್ಲ, ಮಾಡೋಕ್ಕೆ ಸಾಧ್ಯವೂ ಇಲ್ಲ. ಆದರೆ ನಾವು ಭಾರತದ ಜನಸಂಖ್ಯೆಗೆ ಕೇಳ್ಕೊಳ್ಳೋದಪ್ಪ ಅಂತಂದರೆ ಈಗ ಮುಂದಿನ ಸಲನೂ ನೀವು ಬಿ ಜೆ ಪಿಗೆ ಓಟ್ ಕೊಟ್ಟು ಇದು ಇನ್ನೂ ಭಾಳಷ್ಟು ಅಭಿವೃದ್ಧಿ ಆಗ್ಬೇಕಂದ್ರೆ ಬಿ ಜೆ ಪಿಗೆ ಮತ ಕೊಡಬೇಕು, ಮತ್ತು ನರೇಂದ್ರ ಮೋದಿ ಅವ್ರಿಗೆ ಎಲ್ಲರಿಗೂ ಸಪೋರ್ಟ್ ಮಾಡಬೇಕು, ಮತ್ತು ಎಲ್ಲ ರಾಜಕಾರಣಿನೂ ಅವ್ರ ಹಾಗೆ ಕೆಲಸ ಮಾಡಲಿಕ್ಕೆ ನಿಯತ್ತಿನಿಂದ ಕೆಲಸ ಮಾಡಲಿಕ್ಕೆ ಮುಂದಾಗಬೇಕಂತ ನಾನು ಕೇಳ್ಕೊಳ್ತೇನೆ. ಸರ್, ರಾಜಕಾರಣದಲ್ಲಿ ಸುಧಾರಕ್ಕೆ ಮತ್ತೊಂದು ಇದು ಇದೆ ಒಳ್ಳೆಯ ವಿಷಯ ಏನಂದರೆ ಈ ಬಹುಮತ ರಾಜಕಾರಣ ಹೋಗ್ಬೇಕು, ಬಹುಪಕ್ಷ ರಾಜಕಾರಣ. ಇದು ಮನೆಗೆ ಒಂದು ಪಕ್ಷ ಆಗಾಗತ್ತಾವ, ಏನಾಗ್ಬಿಟ್ಟಿದೆ ರಾಜಕಾರಣ ಅನ್ನೋದೊಂದು ಬಿಸ್ನೆಸ್ ಆದಂಗೆ ಆಗಿಬಿಟ್ಟಿದೆ. ಏನು ಒಂದು 100 ಕೋಟಿ ಖರ್ಚು ಮಾಡಿ ಒಂದು ಎಮ್ ಎಲ್ ಎ ಆಗಿಬಿಟ್ರೆ ನಾಳೆ 100 ಕೋಟಿ ಯಾರಾದರೂ ಕೊಂಡ್ಕೊತಾರ ಅನ್ನೋದೊಂದು ಇದಾಗ್ಬಿಟ್ಟಿದೆ. ಹಾಗಾಗಿ ಇದು ತೆಗಿಬೇಕು ಮೊದಲು, ಬಹುಪಕ್ಷ ರಾಜಕಾರಣ. ಇದು ಏನೋ ಮನೆಗೆ ಒಂದು ಪಕ್ಷ ಆಗತ್ತಾವ ರೀ, ಮನೆಯಾಗ 4 ಪಕ್ಷ ಆಗತ್ತಾವ, ಅಣ್ಣ ಒಂದು ಪಕ್ಷ, ತಮ್ಮ ಒಂದು ಪಕ್ಷ, ಇದು ತೆಗಿಬೇಕು. ಇದೇ ಮೊದಲು ಬಡದಾಡ್ತಾರ ಎಲೆಕ್ಷನ್ ಒಳಗೆ, ಆಮೇಲೆ ಒಂದಾಗ್ತಾರ, ಇದರೊಳಗೆ ಅರ್ಥ ಏನೈತೆ ಹೇಳ್ರಿ? ಇದು ಒಂದು ಎಕ್ಸಾಂಪಲ್ ತೊಗೊಳಿ. ಹಿಂಗೆ ಭಾಳ ಇದೊಂದು ಒಂದು ಟೈಪ್ ಆಟ ಆದಂಗೆ ಆಗ್ಬಿಟ್ಟೈತೆ ಇದು. ಇದು ಎಲ್ಲಿದ ಬರ್ತದೆ ಅಂದರೆ ಇದೇ ಬಹುಪಕ್ಷ ರಾಜಕಾರಣದಿಂದನೇ ಇವೆಲ್ಲ ಆಗ್ತದೆ. ಎರಡು ಪಕ್ಷ ಬೇರೆ ದೇಶದಲ್ಲಿ ಇದೆಯಲ್ಲ, ಎರಡೇ ಪಕ್ಷ ನಮ್ ಏನ್ ನೀವು ಒಂದಾಗೋದ ಮೊದಲು ಒಂದಾಗ ನೀವು ಇದು ಫೈಟ್ ಮಾಡ್ರಿ. ಭಾರತದ ಅಭಿವೃದ್ಧಿ ತುಂಬಾ ಚೆನ್ನಾಗಿ ಆಗ್ತಾ ಇದೆ, ಸಾಕಷ್ಟು ಅಭಿವೃದ್ಧಿ ಆಗಿದೆ, ಸಾಕಷ್ಟು ಅಭಿವೃದ್ಧಿ. ರಕ್ಷಣಾ ನೀತಿ, ವಿದೇಶಾಂಗ ನೀತಿ, ರಕ್ಷಣಾ ನೀತಿ ಮತ್ತೆ ಹಂಗಾಗಿದೆ ಅಂತ ನಾವು ಇನ್ನೂ ಎಲ್ಲ ಉಳ್ಕೊಂಡಿವಿ ಅಂತ ತಿಳಿಯಿರಿ. ರಕ್ಷಣಾ ನೀತಿಯಲ್ಲಿ ಸುಧಾರಣೆ ಆಗಿದೆ ಅಂತೇಳಿ ಶತ್ರು ದೇಶಗಳು ಸ್ವಲ್ಪ ಹೆದರಿ ಕೂತ್ಕೊಂಡಿದ್ದಾರೆ. ಶಿಕ್ಷಣದಲ್ಲಿ ಅಂತೂ ಸಾಕಷ್ಟು ಇದಾಗಿದೆ, ಇಂಪ್ರೂವ್ ಆಗಿದೆ. ಈ ಹಿಂದಿನ ಇದಕ್ಕೆ ಇದಕ್ಕೆ ಇದು ಮಾಡಿದರೆ ಸಾಕಷ್ಟು ಸುಧಾರಣೆ ಆಗಿದೆ, ಎಲ್ಲ ರೀತಿಯಿಂದ ಸುಧಾರಣೆ ಆಗಿದೆ. ಅವರಲ್ಲಿ ಏನಾಗಿದೆ ಕುಟುಂಬ ರಾಜಕಾರಣ, ಅದು ಒಂದು ಕಾಂಗ್ರೆಸ್ ಅಂದರೆ ಗಾಂಧಿ ಕುಟುಂಬನೇ ಅದು ಆಳ್ಕೊತ ಬರಬೇಕಂತ ಒಂದು ಇದು ಮಾಡ್ಕೊತ ಬಂದಿದ್ದಾರೆ ಅವರು. ಮೊದಲಿದ್ದಾನು ಕಾಂಗ್ರೆಸ್ ಒಳಗೆ ಯಾರು ಇದು ಚೀಪ್ ಆಗಬೇಕಂದ್ರೆ ಗಾಂಧಿ ಕುಟುಂಬನೇ ಆಗಬೇಕು, ಆ ಇದರಲ್ಲಿದ್ದಾನು ಬರ್ತಾ ಇದ್ದಾರೆ. ಹಂಗಾಗಿ ಬೇರೆದವ್ರಿಗೆ ಅದು ಚಾನ್ಸ್ ಸಿಗ್ತಾ ಇಲ್ಲ. ಸಾಕಷ್ಟು ಮಂದಿ ಇದ್ದಾರೆ ಕಾಂಗ್ರೆಸ್ನಲ್ಲಿನು ಒಳ್ಳೆ ಒಳ್ಳೆ ಲೀಡರ್ ಇದ್ದಾರೆ, ಅವ್ರಿಗೆ ಚಾನ್ಸ್ ಸಿಗ್ತಾ ಇಲ್ಲ, ಅವ್ರಿಗೆ ಚಾನ್ಸ್ ಸಿಗ್ತಾ ಇಲ್ಲ. ಇರಬೇಕು ಮದುವೆ, ಮತ್ತು ಆಡಳಿತದವ್ರಿಗೆ ಸ್ವಲ್ಪ ಏನಾದರೂ ಒಂದು ಕಿವಿ ಇಡಬೇಕಂದ್ರೆ ವಿರೋಧ ಪಕ್ಷ ಸ್ಟ್ರಾಂಗ್ ಇರಬೇಕು ಅಂತ ಯಾರೂ ಇಲ್ಲ. ಇದು ಹಿಂಗಾಗ್ಬಿಟ್ಟಿದಲ್ಲ ಈ ಪಕ್ಷ ಬಹುಪಕ್ಷ ರಾಜಕಾರಣ ಆದಾಗಿಂದ ಎಲ್ಲ ಡಿವೈಡ್ ಆಗಿಬಿಟ್ಟಿದ್ದಾವೆ, ಒಗ್ಗಟ್ಟಿಲ್ಲ. ವಿರೋಧ ಪಕ್ಷದಲ್ಲಿಲ್ಲ, ಆಡಳಿತ ಪಕ್ಷದಲ್ಲೂ ಇಲ್ಲ. ಆಡಳಿತ ಪಕ್ಷ ಒಂದು 10 ಸೀಟ್ ಕಡಿಮೆ ಬಂತು ಅಂದ್ಕೂಡೆ ಬೇರೆ ದೊರೆತು ಅಂತಾರ. ಅಲ್ಲಿ ಏನಾಗಬೇಕು, ಬಹುಮತ ಯಾರು ಬಂತು, ಒಂದೇ ಜಾಸ್ತಿ ಬಂತು ಅವರಿಗೆ ಆಡಳಿತ ಕೊಡಬೇಕು. ಒಂದು ಸೀಟ್ ಜಾಸ್ತಿ ಬಂದರೂ ಅವ್ರಿಗೆ ಆಡಳಿತ ಕೊಟ್ಬಿಟ್ರೆ ಇಲ್ಲಿ ಬೇರೆದವ್ರು ಖರೀದಿ ಮಾಡೋದು ಅವಶ್ಯ ಇರೋದಿಲ್ಲ. ನಾವು ವಿಚಾರ ಮಾಡಬೇಕು, ಅದು ನಾವು ಜನರು ಏನೈತಲ್ಲ ಪಬ್ಲಿಕ್, ನಾವು ವಿಚಾರ ಮಾಡಬೇಕು. ಹೌದಪ್ಪ ಇವ್ನು ಬಂದಿದ್ದಾನೆ, ಇವನ್ನ ಬ್ಯಾಕ್ಗ್ರೌಂಡ್ ಏನು, ಇವ್ನು ಮುಂದೆ ಏನು ಮಾಡ್ಬೋದು ನಮ್ಮ ಸಮಾಜಕ್ಕಾತು, ನಮ್ಮ ದೇಶಕ್ಕೆ ಏನು ಮಾಡ್ಬೋದು ಅನ್ನೋದನ್ನು ತಿಳ್ಕೊಂಡು ನಾವು ಇದು ಮಾಡಬೇಕು ಮತದಾನ ಮಾಡಬೇಕಾದ್ರೆ.